ಕಾಲಿ ಇರತಕ್ಕಂಥ ಸೀನಿಯರ್ ಡಿವಿಷನಲ್ ಮೆಡಿಕಲ್ ಆಫೀಸರ್, ಇದು ಕ್ಯಾನ್ಸರ್ ಸರ್. ಈ ಒಂದು ಪೋಸ್ಟ್ ಅನ್ನ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂಡರ್ ರೈಲ್ವೆ ಬೋರ್ಡ್ ಆರ್ಗನೈಸೇಷನ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದು, ಈ ಒಂದು ಪೋಸ್ಟ್ಗೆ ಟೋಟಲ್ 3 ಪೋಸ್ಟ್ಗಳು ಖಾಲಿ ಇದ್ದಾವೆ. ಈ 3 ಪೋಸ್ಟ್ಗಳ ರಿಸರ್ವೇಷನ್ ಈ ರೀತಿಯಾಗಿದೆ: ಯು ಆರ್ಗೆ 2 ಮತ್ತು ಓ ಬಿ ಸಿಗೆ 1 ಪೋಸ್ಟನ್ನು ಇಲ್ಲಿ ರಿಸರ್ವ್ ಮಾಡಲಾಗಿದೆ. ಹಾಗೆ ಈ ಪೋಸ್ಟ್ನ ಡಿಸ್ಕ್ರಿಪ್ಷನ್ ಈ ರೀತಿಯಾಗಿ ಕೊಡಲಾಗಿದೆ: ನಿಮಗೆ ಪೇ ಮಾಡ್ತಿರ್ತಕ್ಕಂಥ ಸ್ಯಾಲ್ರಿ ಪೇ ಮ್ಯಾಟ್ರಿಕ್ಸ್ ಲೆವೆಲ್ 12, ಈ ಒಂದು ಲೆವೆಲ್ 12 ಸ್ಯಾಲ್ರಿನ ನಿಮಗೆ ನೀಡಲಾಗುತ್ತೆ. ಇನ್ನು ಏಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 45 ಇಯರ್ಸ್ ಆಸ್ ಅ ನಾರ್ಮಲ್ ಕ್ಲೋಸಿಂಗ್ ಡೇಟ್ ಆಫ್ ದಿಸ್ ಪೋಸ್ಟ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಮ್ಯಾಕ್ಸಿಮಮ್ 48 ವರ್ಷ, ಇಲ್ಲಿ ನೋಡಿ ನಾಟ್ ಎಕ್ಸೀಡಿಂಗ್ 48 ಇಯರ್ಸ್, ಮ್ಯಾಕ್ಸಿಮಮ್ 48 ವರ್ಷ ಯಾರಿಗೆ? ಓ ಬಿ ಸಿ ಅವರಿಗೆ. ಮತ್ತೆ ಇಲ್ಲಿ ರಿಲ್ಯಾಕ್ಸೇಬಲ್ ಫಾರ್ ರೆಗ್ಯುಲರ್ ಅಪಾಯಿಂಟೆಡ್ ಸೆಂಟ್ರಲ್ ಅಥವಾ ಯು ಟಿ ಗೌರ್ಮೆಂಟ್ ಸರ್ವೆಂಟ್ ಅಪ್ ಟು 5 ಇಯರ್ಸ್ ಅಂತ ಇಲ್ಲಿ ನೀಡಲಾಗಿದೆ. ಇನ್ನು ಇದಕ್ಕೆ ಬೇಕಿರತಕ್ಕಂಥ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್, ಆವಾಗಲೇ ಹೇಳಿದಾಗೆ ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ 1956 ಪ್ರಕಾರ ನೀವು ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಹೊಂದಿರಬೇಕಾಗುತ್ತೆ. ಅಂದರೆ ಇಲ್ಲರಲ್ಲಿ ಸ್ಕೆಡ್ಯೂಲ್ ಆರ್ ಪಾರ್ಟ್ 2 ಆಫ್ ದಿ 3rd ಸ್ಕೆಡ್ಯೂಲನ್ನು ನೀವು ನೋಡ್ಕೊಳ್ಳಿ. ಮತ್ತು ಇಲ್ಲಿ ಸೆಕೆಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಡಬಲ್ ಪೋಸ್ಟ್ ಗ್ರ್ಯಾಜುಯೇಷನನ್ನು ಅಪ್ಲಿಕೇಬಲ್ ಮಾಡ್ತಿರ್ತ ಅಪ್ಲಿಕೇಶನ್ ಹಾಕ್ತಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ ಹೊಂದಿರಬೇಕಾಗುತ್ತೆ. ಅದರಲ್ಲೂ ಬೇಸಿಕ್ ಎಸೆನ್ಷಿಯಲ್ ಬಂದುಬಿಟ್ಟು MD ಅಥವಾ MS ಅಲಾಂಗ್ ವಿತ್ MCH ಆರ್ DM. ಇನ್ನು ಇದರಲ್ಲಿ ಸ್ಪೆಷಾಲಿಟಿಯನ್ನು ಒಂದು ಹೊಂದಿರಬೇಕಾಗುತ್ತೆ. ಸ್ಪೆಷಾಲಿಟಿ ಬಂದುಬಿಟ್ಟು ಕ್ಯಾನ್ಸರ್ ಸರ್ಜರಿ ಅಥವಾ ಸರ್ಜಿಕಲ್ ಆನ್ಕೊಲಾಜಿ, ಈ ಒಂದು ಸ್ಪೆಷಾಲಿಟಿಯನ್ನು ಅವರು ಹೊಂದಿರಬೇಕಾಗುತ್ತೆ. ಅದಾದಮೇಲೆ ನಿಮಗೆ 2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಪಡೆದಿರಬೇಕಾಗುತ್ತೆ ಆಫ್ಟರ್ ಫಸ್ಟ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ, ಯಾವುದು MS ಅಥವಾ MD ಆದಮೇಲೆ. ಇನ್ನು ಡಿಸೈರೇಬಲ್ ಕ್ವಾಲಿಫಿಕೇಷನ್ಸ್, ಡಿಸೈರೇಬಲ್ ಕ್ವಾಲಿಫಿಕೇಷನ್ ಅಂದರೆ ನೀವು ಅಲ್ಲಿ ಜಾಯ್ನ್ ಆದಮೇಲೆ ಮಾಡ್ತಿರ್ತಕ್ಕಂಥ ಡ್ಯೂಟೀಸು: ಇಂಡಿಪೆಂಡೆಂಟ್ಲಿ ಮ್ಯಾನೇಜ್ ದಿ ಕನ್ಸರ್ನ್ಡ್ ಕ್ಲಿನಿಕಲ್ ಸೂಪರ್ ಸ್ಪೆಷಾಲಿಟಿ ಇನ್ ಆಲ್ ಆಸ್ಪೆಕ್ಟ್ಸ್ ಇನ್ಕ್ಲೂಡಿಂಗ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಆ್ಯಂಡ್ ಫಾಲೋಅಪ್ ಕಂಡಕ್ಟ್ ಅಕಾಡೆಮಿಕ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಪರ್ಫಾರ್ಮ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ರಿಲೇಟ್ ಟು ದಿ ಸ್ಪೆಷಾಲಿಟಿ. ಅಂದರೆ ಕ್ಯಾನ್ಸರ್ ಸರ್ಜರಿ ಇದರಲ್ಲಿ ನೀವು ಒಂದು ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸನ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಯಾವುದಾದ್ರೂ ಜಾಬನ್ನು ಅಪ್ಲೈ ಮಾಡಿದರೆ, ಅಂದರೆ ಜಾಬನ್ನು ಅಸೈನ್ ಮಾಡಿದರೆ ನೀವು ಆ ಜಾಬನ್ನು ಮಾಡಬೇಕಾಗುತ್ತೆ. ಇನ್ನು ಪ್ರೊಬೇಷನ್ ಪೀರಿಯಡ್ ಬಂದುಬಿಟ್ಟು 1 ವರ್ಷ, ಹೆಡ್ ಕ್ವಾರ್ಟರ್ ಇರೋದು ನ್ಯೂ ದೆಹಲಿಯಲ್ಲಿ. ಅದರ ಡೀಟೇಲ್ಸಲ್ಲಿ ಈ ಒಂದು ಪೋಸ್ಟ್ ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಸರ್ವಿಸ್ ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಪೋಸ್ಟು ಪರ್ಮನೆಂಟ್ ಪೋಸ್ಟ್ ಆಗಿದ್ದು ಇದು ಟೆಂಪರವರಿ ಅಲ್ಲ, ಅಂದರೆ ಇದು ಒಂದು ಪರ್ಮನೆಂಟ್ ಪೋಸ್ಟು, ಒಂದು ಸಾರಿ ಆಯ್ಕೆ ಆದಮೇಲೆ ನೀವು ಪರ್ಮನೆಂಟ್ ಆಗಿ ಇರ್ತೀರ. ಇದಿಷ್ಟು ಈ ಒಂದು ರೈಲ್ವೆ ಬೋರ್ಡಲ್ಲಿ ನೇಮಕಾತಿ ಮಾಡ್ತಿರ್ತಕ್ಕಂಥ ಸೀನಿಯರ್ ಡಿವಿಷನಲ್ ಮೆಡಿಕಲ್ ಆಫೀಸರ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅದನ್ನು ನೋಡ್ಕೊಂಬಿಟ್ಟು ತಮಗೆ ಇದು ಒಂದು ಅಪ್ಲಿಕೇಬಲ್ ಆಗ್ತೀರಿ ಅಪ್ಲೈ ಮಾಡಿ, ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು.